ಎಸ್ ಹಾಗಿದ್ರೆ ನಾವು ಸಿದ್ಧ ಆಗಿದ್ದೀವ. ಏನು ವ್ಯವಸ್ಥೆ ಆಗಿದೆ ಅಂತ ನೋಡ್ತಾ ಹೋದ್ರೆ ಆರೋಗ್ಯ ಇಲಾಖೆಯಡಿ ಬೆಂಗಳೂರಿನಲ್ಲಿ 15 ಆಸ್ಪತ್ರೆ. ಬೆಂಗಳೂರಿನಲ್ಲಿ ಸೋಂಕಿತರು ಇರುವಂತಹ ವ್ಯವಸ್ಥೆ ಏನು? ಆರೋಗ್ಯ ಇಲಾಖೆಯಡಿ ಬೆಂಗಳೂರಿನಲ್ಲಿದೆ 15 ಆಸ್ಪತ್ರೆ. ಬಿಬಿಎಂಪಿ ವ್ಯಾಪ್ತಿಯ ಹೆರಿಗೆ ಆಸ್ಪತ್ರೆಯು ಸೇರಿ 150 ಆಸ್ಪತ್ರೆಗಳು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 1000 ಬೆಡ್ ಸಿಗಲಿ, 1000 ಬೆಡ್ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸಿಗಲಿ. ಇನ್ನು ವಿಕ್ಟೋರಿಯಾದಲ್ಲಿ 1000 ಬೆಡ್, ಕೆಸಿ ಜಿಂದ್ರಂನಲ್ಲಿ 450 ಬೆಡ್, ಬೌರಿಂಗ್ನಲ್ಲಿ 700 ಬೆಡ್, ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ 300, ಜಯನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 450 ಬೆಡ್, ಕೆಆರ್ ಪುರಂ ಇಂದಿರಾನಗರ ಆಸ್ಪತ್ರೆಗಳಲ್ಲಿ 300 ಬೆಡ್, ಕೇಂದ್ರದ ಆಸ್ಪತ್ರೆಗಳಲ್ಲಿ ಸುಮಾರು 2000 ಬೆಡ್ ಇದೆ. ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ 5000 ಬೆಡ್ ಇದೆ. ಇದು ಸೋಂಕಿತರಿಗಿರುವಂತಹ ವ್ಯವಸ್ಥೆ. ಆಸ್ಪತ್ರೆಯಲ್ಲಿ ಬೆಡ್ ವ್ಯವಸ್ಥೆ ಎಷ್ಟಿದೆ ಅನ್ನೋದರ ಅಂಕಿ ಸಂಖ್ಯೆಗಳ ವಿವರ ಇಲ್ಲಿರುವಂಥದ್ದು. ಇನ್ನು ಸಿಬ್ಬಂದಿಯ ವಿಚಾರಕ್ಕೆ ಬರೋದಾದ್ರೆ ಸಿಬ್ಬಂದಿಗಳು ಕೂಡ ಸಿದ್ಧ ಇದ್ದಾರಾ? ಬೆಂಗಳೂರಿನಲ್ಲಿ 25,000 ವೈದ್ಯರು, ನರ್ಸ್ ಮತ್ತು ಸಿಬ್ಬಂದಿ. 5,000 ಆಕ್ಟಿವ್ ಕೇಸ್ಗಿಂತ ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡೋದು? ಕೇಸ್ ಜಾಸ್ತಿ ಆದ್ರೆ ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೆ ಮಣೆ ಹಾಕಬೇಕಾಗತ್ತೆ. ಪರಿಸ್ಥಿತಿ ಕೈ ಮೀರಿದ್ರೆ ಖಾಸಗಿ ಆಸ್ಪತ್ರೆಯನ್ನ ವಶಕ್ಕೆ ಪಡಿಬಹುದು. ಅಲ್ಲದೆ ಸರ್ಕಾರ ಫೀಲ್ಡ್ ಆಸ್ಪತ್ರೆಗಳ ಮೊರೆ ಹೋಗಬಹುದು. ಮನೆಯಲ್ಲೇ ಪ್ರತ್ಯೇಕವಾಗಿ ಇರಿಸಿ ಚಿಕಿತ್ಸೆ ಕೊಡುವಂತಹ ಪ್ಲಾನ್ ಕೂಡ ಇದೆ. ಸದ್ಯಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಬೆಂಗಳೂರಿನಲ್ಲಿ 581. 25 ಮಂದಿ ಸಾವನ್ನಪ್ಪಿದ್ದಾರೆ. ಸೋಂಕಿತರ ಜೊತೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೋಂಕಿತರ ಸಂಖ್ಯೆಯಂತೂ ಏರಿಕೆಯಾಗ್ತಲೇ ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನು ವ್ಯವಸ್ಥೆ ಅಂತ ನೋಡ್ತಾ ಹೋದ್ರೆ ಆಸ್ಪತ್ರೆ, ಬೆಡ್ ವ್ಯವಸ್ಥೆ, ಸಿಬ್ಬಂದಿ ಇದೆಲ್ಲದರ ಅಂಕಿ ಸಂಖ್ಯೆಗಳಲ್ಲಿದೆ. ಪರಿಸ್ಥಿತಿ ಕೈ ಮೀರಿದ್ರೆ ಖಾಸಗಿ ಆಸ್ಪತ್ರೆಯನ್ನು ಕೂಡ ಸರ್ಕಾರ ವಶಕ್ಕೆ ಪಡಿಬಹುದು.